ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ ಶಾಮಣ್. ಇವತ್ತು ನಾವು ಮೈದಾ, ಚೀಸು, ಓವನ್ ಇಲ್ಲದೆ ಗೋಧಿ ಹುಡಿಯಿಂದ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡುವ. ಹೋಮ್ ಮೇಡ್ ಪಿಜ್ಜಾ ವಿದೌಟ್ ಈಸ್ಟ್. ಇವತ್ತು ನಾವು ಮನೆಯಲ್ಲೇ ಬಹಳ ಸುಲಭವಾಗಿ ಪಿಜ್ಜಾವನ್ನು ಮಾಡುವ. ನಾನಿಲ್ಲಿ ಅದನ್ನು ಗೋಧಿ ಹಿಟ್ಟಿನಲ್ಲಿ ಮಾಡ್ತಾ ಇದ್ದೀನಿ. ಗೋಧಿ ಹುಡಿ 1 ಕಪ್ ತಗೊಂಡಿದ್ದೀನಿ. ಹಾಗೆ ಮೊಸರು 1/2 ಕಪ್ ಹಾಕ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಬೇಕಿಂಗ್ ಸೋಡಾ, ಇದು ಸ್ವಲ್ಪನೇ ಸ್ವಲ್ಪ ಅಂದರೆ 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ತೇನೆ. ಈಗ ಇಷ್ಟನ್ನು ಈಗ ನಾನು ಚೆನ್ನಾಗಿ ಕಲಸ್ಕೊತೀನಿ. ನೋಡಿ ಈ ರೀತಿಯಾಗಿ ಇದನ್ನು ಕಲಸ್ಕೊಂಡು ಇದಕ್ಕಿನ್ನೀಗ ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ತುಂಬ ನೀರು ಹಾಕಬೇಡಿ, ಸ್ವಲ್ಪ ಹಾಕೊಂಡು ಸಾಕು. ಸ್ವಲ್ಪ ಅಂದರೆ ಒಂದು 1/4 ಕಪ್ ಸಹ ಬೇಡ, ಅದಕ್ಕಿಂತ ಸ್ವಲ್ಪ ಕಡಿಮೆ ನೀರು ಸಾಕಾಗುತ್ತೆ. ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಾ ಇರೋ ಕಾರಣ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೀರು. ನೋಡಿ ಇದಕ್ಕೆ ನಾನೀಗ ತುಪ್ಪ 2 ಟೀಸ್ಪೂನಷ್ಟು ಹಾಕಿದ್ದೇನೆ. ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಇರಬೇಕು ಹಿಟ್ಟು. ಚಪಾತಿ ಹಿಟ್ಟಿಗೆ ನಾವು ಗಟ್ಟಿಯಾಗಿ ಕಲಸ್ಕೊತೀವಲ್ಲ, ಇದು ಅಷ್ಟು ಗಟ್ಟಿಗೆ ಕಲಸೋದು ಬೇಡ. ಇದನ್ನು ಸ್ವಲ್ಪವೂ ಗಂಟಿಲ್ಲದಂತೆ ಇದನ್ನು ಚೆನ್ನಾಗಿ ನಾದಿಕೊಂಡು ಕಲಸ್ಕೊಳ್ಳಿ. ನೋಡಿ ಈಗ ಇದು ಕಲಸ್ಕೊಂಡಾಗಿದೆ. ನೋಡಿ ಹಿಟ್ಟು ತುಂಬಾ ಸಾಫ್ಟಾಗಿದೆ ಅಲ್ವಾ. ಇಷ್ಟು ಮೃದುವಾಗಿ ಹಿಟ್ಟನ್ನು ನಾವು ಕಲಸ್ಕೋಬೇಕು. ಇಲ್ಲಿ ನಾನು ಮೈದಾ ಬಳಸಿಲ್ಲ, ಈಸ್ಟ್ ಹಾಕಿಲ್ಲ ಅಲ್ವಾ. ನಾನು ಓವನಲ್ಲಿ ಕೂಡ ಇದನ್ನು ಮಾಡ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಭಾಳ ಸುಲಭವಾಗಿ ನಿಮಗೆ ಮಾಡಲಿಕ್ಕೆ ಹೇಳ್ಕೊಡ್ತೀನಿ. ನೋಡಿ ಹಿಟ್ಟು ಈ ರೀತಿ ಆಗಿದೆ. ಈಗ ಇದನ್ನು ನಾವು ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಟ್ಬಿಟ್ಟು 1 ಗಂಟೆ ಹೊತ್ತು ಇಡುವ, ಹಾಗೆ ಇರಲಿ. ಈಗ 1 ಗಂಟೆ ಹೊತ್ತು ಆಗಿದೆ. ನಾನೀಗ ಬಟ್ಟೆನ ತೆಗೆದು ಒಂದ್ಸಲ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಂದರೆ ನಾದ್ಕೊತೀನಿ. ಹಾಗೆ ಗೋಧಿ ಹುಡಿಯನ್ನು ತಗೊಂಡು ಅದರ ಮೇಲೆ ಇದನ್ನು ಇಟ್ಟು ನಾನು ದಪ್ಪವಾಗಿ ಇದನ್ನು ರೋಲ್ ಮಾಡ್ಕೋತೇನೆ. ಇದನ್ನು ಲಟ್ಟಿಸೋದು ತೆಳ್ಳಗಲ್ಲ, ದಪ್ಪಕ್ಕೆ ಲಟ್ಟಿಸ್ಕೋಬೇಕು. ಹಾಗೆ ಒಂದು ತಟ್ಟೆಗೆ ಬೆಣ್ಣೆ 1 ಚಮಚ ಇದನ್ನು ಚೆನ್ನಾಗಿ ಉಜ್ಕೊಂಡು ಇದರ ಮೇಲೆ ಈ ಚಪಾತಿ ಥರ ಲಟ್ಟಿಸ್ಕೊಂಡಿರೋದನ್ನು ಇಟ್ಟು ಈಗ ಫೋರ್ಕ್ ಅಥವಾ ಒಂದು ಕಡ್ಡಿ ಸಹಾಯವನ್ನು ತಗೊಂಡು ಈ ರೀತಿಯಾಗಿ ಚುಚ್ಕೊಳ್ಳಿ. ಹಾಗೆ ಕೆಂಪು ಚಟ್ನಿಯನ್ನು ಇದಕ್ಕೆ ಉಜ್ಕೊಳ್ಳುವಂಥದ್ದು ಅಂದರೆ ರೆಡ್ ಸಾಸ್ ಏನಿದೆ, ಈ ರೆಡ್ ಸಾಸ್ ಮಾಡುವಂಥ ವಿಧಾನವನ್ನು ನಾನು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೇನೆ, ಯಾರ್ಯಾರು ನೋಡಿಲ್ಲ ಅವರು ನೋಡಿ ತಿಳ್ಕೊಬಹುದು. ನೋಡಿ ಇದೀಗ ವೈಟ್ ಸಾಸ್, ಇದರ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ, ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೇನೆ. ನೋಡಿ ಇದೆಲ್ಲ ಬಹಳ ಸುಲಭವಾಗಿ ಮನೆಯಲ್ಲಿ ಆರೋಗ್ಯಕರವಾಗಿ ರೆಡಿ ಮಾಡುವಂಥದ್ದು. ಇಲ್ಲಿ ನಾನು ಗೋಧಿ ಹುಡಿಯನ್ನು ಬಳಸಿ ಮಾಡಿರುವಂತಹ ವೈಟ್ ಸಾಸು. ಈಗ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿಯನ್ನು ಹಾಕ್ಕೊಂಡು ನೀವು ಅಲಂಕಾರ ಮಾಡ್ಕೋಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ರುಚಿಕರ ಆಗಿರ್ತದೆ. ನಾನಿಲ್ಲಿ ಕ್ಯಾರೆಟು, ಕ್ಯಾಪ್ಸಿಕಮು, ಟೊಮೆಟೊ ಹಾಗೆ ಪನ್ನೀರ್ ಕೂಡ ಬಳಸಿದ್ದೀನಿ. ಪನ್ನೀರನ್ನು ಸ್ವಲ್ಪ ತುರಿದು ಕೂಡ ನಾವಿಲ್ಲಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ.
ಅಲಂಕಾರಕ್ಕೆ ಬಳಸಿದ ತರಕಾರಿಗಳು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಕ್ಯಾಪ್ಸಿಕಮ್. ಹಾಗೆ ನಾನಿಲ್ಲಿ 1 ಚಮಚ ಕರಿ ಜೀರಿಗೆಯನ್ನು ಕೂಡ ಬಳಸ್ಕೊಂಡಿದ್ದೀನಿ. ಇದು ಜೀರ್ಣಕ್ರಿಯೆಗೆ ತುಂಬಾ ಉತ್ತಮವಾದುದು. ಹಾಗೆ ಇಲ್ಲಿ ಪನ್ನೀರನ್ನು ನಾನು ತುರಿದು ತಗೊಂಡಿದ್ದೀನಿ. ಇದು ಪನ್ನೀರನ್ನು ನೀವು ಬೇಕಾದ್ರೆ ಪೀಸ್ ಕೂಡ ಹಾಕೋಬೋದು. ನಾನಿಲ್ಲಿ ಚೆನ್ನಾಗಿ ಅದನ್ನು ತುರಿದು ರೆಡಿ ಇಟ್ಕೊಂಡಿದ್ದೀನಿ. ಈಗ ಉಪ್ಪು ನಾನಿಲ್ಲಿ ಆಲ್ರೆಡಿ ಪ್ರೀ ಹೀಟ್ ಆಗಲಿಕ್ಕೆ 10 ನಿಮಿಷ ಇಟ್ಟಿದ್ದೆ ದೊಡ್ಡ ಉರಿಯಲ್ಲಿ. ಈಗ ನಾನು ಒಂದು ಸ್ಟ್ಯಾಂಡನ್ನು ಅದರ ಮೇಲೆ ಇಟ್ಟು ಅದರ ಮೇಲೆ ಈ ಒಂದು ಪ್ಲೇಟನ್ನು ಇಡ್ತೇನೆ. ಇದನ್ನೀಗ ನಾವು ಸಣ್ಣ ಉರಿಯಲ್ಲಿ ಬೇಕ್ ಮಾಡಬೇಕು. ಇಲ್ಲಿ ನಾನು ಇದಕ್ಕೆ ಮುಚ್ಚಳನ ಮುಚ್ಚಿ 1.5 ಗಂಟೆ ಹೊತ್ತಿದ್ದನ್ನು ಬೇಕ್ ಮಾಡ್ತೇನೆ. ಮಿನಿಮಮ್ 1 ಅವರ್ ಬೇಕೇ ಬೇಕಿದು ಬೇಯಲಿಕ್ಕೆ, ಆಮೇಲೆ ನೋಡುವ. ಈಗ ನಾವು ಬೆಂದಿದೆಯಾ ಅಂತ ಚೆಕ್ ಮಾಡುವ ಒಂದು ಫೋರ್ಕ್ ಅಥವಾ ಕಡ್ಡಿ ಸಹಾಯದಿಂದ. ಇದನ್ನು ಚುಚ್ಚಿದಾಗ ಅದು ಅಂದ್ಕೊಂಡಿಲ್ಲ ಅಂದರೆ ನಿಮಗೆ ಅದು ಬೆಂದಿದೆ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಇದು ಬೆಂದಿದೆ, ನಾನು ಗ್ಯಾಸ್ ಆಫ್ ಮಾಡಿಕೊಂಡು 5 ನಿಮಿಷ ಆರಲಿಕ್ಕೆ ಬಿಡ್ತೇನೆ. ನೋಡಿ, ಇದೀಗ ನಾನು ಇದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಂಡು ಕಟ್ ಮಾಡಿ ಸರ್ವ್ ಮಾಡ್ತೇನೆ. ರುಚಿಕರವಾದ, ಆರೋಗ್ಯಕರವಾದ ಗೋಧಿ ಹುಡಿಯಿಂದ ಮಾಡಿರುವಂತಹ ಪಿಜ್ಜಾ ರೆಡಿಯಾಗಿದೆ. ಇಲ್ಲಿ ನಾವು ಈಸ್ಟ್ ಬಳಸಿಲ್ಲ, ಹಾಗೆ ಓವನ್ ಕೂಡ ಬಳಸದೆ ಹಾಗೇ ಮಾಡಿರುವಂಥದ್ದು. ತುಂಬ ಸುಲಭ ವಿಧಾನ, ಆರೋಗ್ಯಕರವಾದ ವಿಧಾನ ಕೂಡ. ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಧನ್ಯವಾದಗಳು.